ಈಗ ಬರಗಾಲ ಬಂದಿರೋದು ನೋಡಿರಿ, ಇದಕ್ಕೆ ಕರ್ನಾಟಕ ರಾಜ್ಯವೇ ಬರಗಾಲದಲ್ಲಿ ಬಂದು ಎಂದು ಹೋಯ್ತು. ಇವರಿಗೆ ನಮಗೆ ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ತಮಿಳ್ನಾಡಿಗೆ ನೀರು ಕೊಡ್ತಾರೆ. ಇವ್ರಿಗೆ ಅಲ್ಲಿ ತಮಿಳ್ನಾಡಲ್ಲಿ ಒಂದು ಪಕ್ಷ ಬರಬೇಕು, ಇವ್ರದೇ ಒಂದು ಸರ್ಕಾರ. ಇಲ್ಲಿ ಬರಗಾಲ ಬಂದು ರೈತ ನಾಶವಾಗಿ ಇವತ್ತಾರೆ, ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೋಬೇಕು? ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಇವರಿಗೆ ದೊಡ್ಡ ಬಹುಮಾನ, ಇವ್ರಿಗೆ ಪ್ರಗತಿ ಸಿಗೋದು. ಬಯಲು ಸೀಮೆ ಭಾಗದಲ್ಲಿ ರೈತರು ಮಳೆ ಇಲ್ಲದೆ ಉಸಿರು ಚೆಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 5 ವರ್ಷಗಳಿಂದ ಮಳೆರಾಯನ ಅಬ್ಬರ ಕಂಡಿದ್ದ ರೈತರು ಸಾಲ ಸೂಲ ಮಾಡಿ ಹೆಂಡತಿ ಮಕ್ಕಳ ಒಡವೆಯನ್ನು ಅಡವಿಟ್ಟು ಬೆಳೆಯನ್ನು ಹಾಕಿದ್ರು. ಆದರೆ ಮಳೆ ಸಂಪೂರ್ಣವಾಗಿ ಕೈಕೊಟ್ಟ ಹಿನ್ನೆಲೆ ಅಜ್ಜಂಪುರ ತಾಲೂಕಿನ ಈರುಳ್ಳಿ ಬೆಳೆ ಬೆಳೆದಿದ್ದ ಸತೀಶ್ ಹಾಗೂ ಪರಮೇಶ್ವರಪ್ಪ ಎಂಬ ಇಬ್ಬರು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರೈತರ ಆತ್ಮಹತ್ಯೆಗೆ ಬೇಸರ ವ್ಯಕ್ತಪಡಿಸಿರುವ ರೈತ ಸಂಘ, ಗ್ಯಾರಂಟಿ ಸರ್ಕಾರ ಎಲ್ಲ ಫ್ರೀ ಫ್ರೀ ಅಂತಿದೆ, ಸಾವಿಗೀಡಾದ ಇಬ್ಬರು ರೈತರ ಕುಟುಂಬದ ಜವಾಬ್ದಾರಿಯನ್ನು ಸರ್ಕಾರವೇ ಹೊರಬೇಕು ಎಂದು ರೈತ ಸಂಘ ಸರ್ಕಾರಕ್ಕೆ ತಾಕೀತನ್ನು ಮಾಡಿದೆ. ಈಗ ಬರಗಾಲ ಬಂದಿರೋದು ನೋಡಿರಿ, ಇದಕ್ಕೆ ಕರ್ನಾಟಕ ರಾಜ್ಯವೇ ಬರಗಾಲದಲ್ಲಿ ಬಂದು ಎಂದು ಹೋಯ್ತು. ಇವರಿಗೆ ನಮಗೆ ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ತಮಿಳ್ನಾಡಿಗೆ ನೀರು ಕೊಡ್ತಾರೆ. ಇವ್ರಿಗೆ ಅಲ್ಲಿ ತಮಿಳ್ನಾಡಲ್ಲಿ ಒಂದು ಪಕ್ಷ ಬರಬೇಕು, ಇವ್ರದೇ ಒಂದು ಸರ್ಕಾರ. ಇಲ್ಲಿ ಬರಗಾಲ ಬಂದು ರೈತ ನಾಶವಾಗಿ ಇವತ್ತಾರೆ, ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೋಬೇಕು? ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಇವರಿಗೆ ದೊಡ್ಡ ಬಹುಮಾನ, ಇವ್ರಿಗೆ ಪ್ರಗತಿ ಸಿಗೋದು. ಈಗ ಏನು ಯೋಜನೆ 5 ಫ್ರೀಯಾಗಿ ಏನೋ ಎಲ್ಲ ಕೊಡ್ತಾಯಿದ್ರಲ್ವಾ, 5 ಕೊಡಿ ಎಲ್ಲರಿಗೆ, ಎಲ್ಲದೂ ಫ್ರೀಯಾಗಿ ಕೊಟ್ಟುಬಿಡಿ. ಯಾರಿಗೆ ಬೇಡ ಅಂತಾರೆ ಎಲ್ಲ ಫ್ರೀಯಾಗಿ ಕೊಟ್ಟುಬಿಡಿ. ನಮಗೂ ಎಲ್ಲ ರೈತರಿಗೂ ಫ್ರೀಯಾಗಿ ಕೊಡಿ. ಇವತ್ತು ರೈತರು ಕಾಳು ಬೆಳೆಯೋಕ್ಕಾಗಿಲ್ಲ, ಹಾಕಿರೋ ಬೆಳೆ ಬರ್ತಾಯಿಲ್ಲ, ಸುಟ್ಟೋಯ್ತು. ಇವತ್ತು ಮಳೆ ಬಿದ್ದರೂ ಕೂಡ ಮುಂದಕ್ಕೆ ಬಿತ್ತನೆ ಮಾಡಿದರೂ ಪ್ರಯೋಜನ ಇಲ್ಲ. ಇವತ್ತು ಆ ಥರ ಪರಿಸ್ಥಿತಿ ಬಂದು ಹೋಗಿದೆ. ಇವು ಸರ್ಕಾರ ಇವತ್ತು ನೋಡಿ, ಈಗಾಗಲೇ ರೈತರು ಈರುಳ್ಳಿ ಬೆಳೆ ರೇಟ್ ಸಿಕ್ಕಲ್ಲ ಅಂತೇಳಿ ಈಗ ರೈತರು ಆತ್ಮಹತ್ಯೆ ಮಾಡ್ಕೊಂತವ್ರು. ಈ ಥರದ ಮಾಡೋದ ಈ ಸರ್ಕಾರ ಏನು ಕೆಲಸ ಮಾಡ್ತಾಯಿದೆ? ಇವ್ರು ಬರೀ ಯೋಜನೆ 5 ಯೋಜನೆಗಳನ್ನ ಕೊಟ್ಟುಬಿಟ್ರೆ ನಾನು ಸಾಬಾಸ್ಗಿರಿ ತೊಗೊಬಿಟ್ರೆ ಆಗೋಗ್ಬಿಡ್ತಾರೆ ನಮಗೆ. ಇಲ್ಲಿ ರೈತರ ಬಗ್ಗೆ ಏನು ಮಾಡಿದ್ದೀರಿ? ಏನು ದನಕರಿಗೆ ಕುಡಿಯೋಕ್ಕೆ ನೀರಿಲ್ಲ, ಅದು ಮೇವು ಇಲ್ಲ. ಇಲ್ಲಿ ಆ ಪರಿಸ್ಥಿತಿ ಬಂದಿದೆ. ಯಾಕೆ ಜೀವನ ಮಾಡೋದು? ಕಾಳು ಬೆಳೆದು ಇಲ್ಲಿ ಇವತ್ತು ಕಾಳು ಬೆಳೆದು ಬೆಳೆ ಬರ್ತಾಯಿಲ್ಲ, ಸುಟ್ಟು ಹೋಯ್ತು. ಇದಕ್ಕೆ ಏನು ಮಾಡೋದು? ಇದಕ್ಕೆ ಏನು ಪರಿಹಾರ ಕೊಡ್ತಿದ್ದೀರಿ? ಈ ನಿಜವಾಗಲೂ ಸರ್ಕಾರ ಬಂದು ಸ್ಪಂದಿಸಿ ಸರಿಯಾದ ರೀತಿಯಲ್ಲಿ ನಮಗೆ ರೈತರಿಗೆ ನ್ಯಾಯ ದೊರೆಸಿಕೊಡ್ಬೇಕು. ರೈತರಿಗೆ ಆಗಿರೋ ಪರಿಹಾರ ಮೊದಲು ಘೋಷಣೆ ಮಾಡಬೇಕು. ಬರಗಾಲ ಬಂದಿರೋದ್ರಿಂದ ಭಾರಿ ನಷ್ಟವನ್ನು ಬಸ್ತಾ ಇದ್ದೀವಿ. ರೈತರು ಇನ್ನೂ ವಿಷ ಕೊಟ್ಟು ಸಾಯ್ತಾರೆ, ಮತ್ತೇನು ಬಿಡೋಕ್ಕಲ್ಲ. ಯಾಕೆಂದರೆ ಸಾಲ ಮಾಡಿರ್ತಾರಲ್ಲ, ಅವ್ನು ತೀರಿಸ್ಬೇಕಲ್ಲ. ತೀರಿಸಲ್ಲ ಇದ್ರೆ ಅವ್ನು ಬಿಡ್ತಾನೆ ಬ್ಯಾಂಕ್ನವನು, ಕೇಳ್ತಾರೆ ತೀರಿಸ್ಬೇಕು. ಇಲ್ಲಿ ನೀವು ಪುಕ್ಸಾಟ ಕೊಟ್ಕೊಂಡು ನಮಗೆ ಗದ್ದೆ ಕಳೆ ಕೀಳೋಕ್ಕಿಲ್ಲ. ಜನ ಅವ್ರು ಬಸ್ ಹತ್ತಿ ಓಡೋದು ಇಲ್ಲಿ ಯಾರು ಕೇಳೋರು? ಕರೆ ನಾವು ಕೇಳೋದು ಹೆಂಗೆ ಮಾಡೋದು? ನಾವು 2,000 ರೂಪಾಯಿನೂ ಕೊಟ್ಬಿಟ್ರಿ, ಇನ್ನು ಅವರು ತಿರ್ಕೊಂಡು ಬಸ್ಸು ಹತ್ಕೊಂಡು ಹೋಗ್ತಾರೆ. ಪುಕ್ಸಾಟ ಬಸ್ಸು ಊಟ ಮಾಡ್ಕೊಂಡು ಅಲ್ಲಿ ದೇವಸ್ಥಾನದೆಲ್ಲ ಊಟ ಮಾಡ್ಕೊಂಡು ಇನ್ನೊಂದು 15-20 ಸಾವಿರ ಬಿಟ್ಟು ಬರ್ತಾರೆ. ಇಲ್ಲಿ ಯಾರು ಕಳೆ ಕೀಳೋರು? ಕಳೆ ಕೀಳೋರು ಇಲ್ಲ, ನಾವು ದನಕರೂ ಇಲ್ಲ. ನಾವು ಈಗೆಲ್ಲ ದನಕರುಗಳನ್ನೆಲ್ಲ ಮಾರಾಗಿ ಆಯಿತು, ಇನ್ನು ಮುಂದಕ್ಕೆ ನಾವು ದನಕರನ್ನ ಕೊಳ್ಳೋಕ್ಕೂ ಆಗೋಲ್ಲ. ಏನು 5 ಲಕ್ಷ, 6 ಲಕ್ಷ, 3 ಲಕ್ಷ ಕೊಟ್ಟು ತರಬೇಕು ದನವ? ಎಲ್ಲಿ ತರೋಣ ದುಡ್ಡು? ಯಾರು ಕೊಡೋರು ಯಾರು? ನೀವೇನು ಸರ್ಕಾರ ಏನು ಅದಕ್ಕೆಲ್ಲ ಕೊಡ್ತಾರೆ? ನಮಗೊಂದೊಂದು ಜೊತೆ ಎತ್ತಾರು ಕೊಡಿಸಿ, ಫ್ರೀಯಾಗಿ ನಾವು ವ್ಯವಸಾಯ ಮಾಡ್ಕೊಂಡು ಎತ್ತಾರು ಕಾಳು ಬೆಳ್ಕೊಂಡು ತಿಂತೀವಿ. ನಿಮಗೆ ತಾಕತ್ತಿದ್ರೆ ಒಂದು ಜೊತೆ ಎತ್ತು ಕೊಡಿಸಿ ನೋಡೋಣ.